ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯೊಳಗೆ ಸಂಚರಿಸುವ ಹಾಗೂ ಹೊರ ಜಿಲ್ಲೆಗಳ ಸಂಚಾರಗಳ ಮೇಲೆ ನಿಗಾ ಇರಿಸಲು ಈ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದೆ ಆಗಾಗ ಪೊಲೀಸ್ ತಂಡಗಳು ಹಠಾತ್ ತಪಾಸಣೆಯನ್ನು ನಡೆಸಲಿದೆ ಎಂದರು ಬೈಂದೂರು ಕ್ಷೇತ್ರದ ಶಿರೂರು ಕೊಲ್ಲೂರು ಹೊಸಂಗಡಿಯಲ್ಲಿ ಕುಂದಾಪುರ ಕ್ಷೇತ್ರದ ಹಾಲಾಡಿ ಕಂಡೂರು ತೆಕ್ಕಟ್ಟೆಯಲ್ಲಿ ಉಡುಪಿ ಕ್ಷೇತ್ರದ ನೇಜಾರು ಬಲಾಯಿಪಾದೆ ಉದ್ಯಾವರ ಅಲೆಊರಿನಲ್ಲಿ ಹಾಗೂ ಕಾಪು ಕ್ಷೇತ್ರದ ಕಟ್ಪಾಡಿ ಹೆಜಮಾಡಿ ಮೂಡುಬೆಳ್ಳೆ ಅಂಚಾರುಗಳಲ್ಲಿ ಹಾಗೂ ಕಾರ್ಕಳ ಕ್ಷೇತ್ರದ ನಾಲ್ಪಾಲು ಸೋಮೇಶ್ವರ ಸಾಣೂರು ಮುರತ್ತಂಗಡಿ ಈದು ಹೊಸ್ಮಾರು ಹಾಗೂ ಬೆಳ್ಮನ್ಗಳಲ್ಲಿ ಚೆಕ್ಪೋಸ್ಟ್ಗಳಿರುತ್ತವೆ ಕಳೆದ 15 ದಿನಗಳಿಂದ ಚೆಕ್ಪೋಸ್ಟ್ಗಳಲ್ಲಿ ಪ್ರಾರಂಭಿಸಿದ ವಾಹನಗಳ ಹಠಾತ್ ಪರಿಶೀಲನೆ ವೇಳೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ದಾಖಲೆಗಳಿಲ್ಲದೆ ಸಾಗಾಟ ಮಾಡುತ್ತಿದ್ದ ಒಟ್ಟು 42 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಒಟ್ಟು 4 ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಎಸ್ಪಿ ತಿಳಿಸಿದರು ಸುಮಾರು 17 ಕಡೆ ನಾವು ಇಂಟರ್ ಡಿಸ್ಟಿಕ್ ಮತ್ತು ಇಂಟ್ರಾ ಡಿಸ್ಟಿಕ್ ಎರಡು ಡಿಸ್ಟಿಕ್ ನಡುವೆ ಇರುವಂತದ್ದು ಪ್ಲಸ್ ನಮ್ಮ ಡಿಸ್ಟಿಕ್ನಲ್ಲಿ ಇಂಪಾರ್ಟೆಂಟ್ ರೋಡ್ಗಳಿಗೆ ಚೆಕ್ ಪೋಸ್ಟ್ ಹಾಕೊಂಡಿದ್ದೇವೆ ಈ 17 ಚೆಕ್ ಪೋಸ್ಟ್ ಇಲ್ಲದೆ ಆಗಾಗ ನಾವು ಚುನಾವಣೆ ಆಯೋಗದ ನಿರ್ದೇಶನ ಕೂಡ ಇದೆ ನಾವು ಸರ್ಪ್ರೈಸ್ ಆಗಿ ಕೂಡ ಚೆಕ್ ಪೋಸ್ಟ್ಗಳನ್ನು ಹಾಕಿ ಚೆಕಿಂಗ್ ಮಾಡುವಂಥದ್ದು ಪ್ರಕ್ರಿಯೆನ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೇವೆ ಈಗಾಗಲೇ ಸುಮಾರು ಕಡೆ ನಾವು ಸರ್ಪ್ರೈಸ್ ಚೆಕಿಂಗ್ ಮಾಡುವಾಗ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡುವಾಗ ಸುಮಾರು ಇವತ್ತಿನ ಬೆಳಗಿನ ಲೆಕ್ಕ ಹೇಳಿದ್ರೆ 42 ಲಕ್ಷಷ್ಟು ಅಮೌಂಟನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೇವೆ ಸುಮಾರು ಜನರ ಹತ್ರ ದುಡ್ಡು ಸೀಸ್ ಮಾಡಿದಾಗ ಅವ್ರ ಕಡೆ ಡಾಕ್ಯುಮೆಂಟೇಶನ್ ಇರುವಂಥದ್ದು ನೋಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದೇವೆ 42 ಲಕ್ಷ ಅಮೌಂಟ್ ನಾವು ಇಲ್ಲಿ ತನಕ ಯಾವುದೇ ಪ್ರಮುಖವಾದ ದಾಖಲಾತಿ ಇಲ್ಲದೇ ಇರುವುದರಿಂದ ಹಿಡಿದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಪ್ರಕರಣಗಳು ದಾಖಲಾಗಿದೆ ಹೋಗ್ತಾ ಇದ್ದೀರಾ ಈಗ
ಓಪನ್ ಮಾಡಿ ಡಿಕ್ಕಿ ಡಿಕ್ಕಿ ಶ್ರೀಜಿತ್ V4 ನ್ಯೂಸ್ ಉಡುಪಿ.